ನಪ್ಪನ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡ್ತಾರ ಬಿವೈ ವಿಜಯೇಂದ್ರ ಶಿಕಾರಿಪುರದಿಂದ ವಿಜಯೇಂದ್ರ ಸ್ಪರ್ಧಿಸಬಹುದು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೈಕಮಾಂಡ್ ಎಲ್ಲಿ ಸ್ಪರ್ಧಿಸೋದಕ್ಕೆ ಹೇಳ್ತಾರೋ ಅಲ್ಲಿಂದಲೇ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಬಿವೈ ವಿಜಯೇಂದ್ರ ಅವರ ಸ್ಪರ್ಧೆಯ ಬಗ್ಗೆ ಕೂಡ ಕಲಬುರಗಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಶಿಕಾರಿಪುರದಿಂದಲೇ ಹಾಗಾದ್ರೆ ಬಿವೈ ವಿಜಯೇಂದ್ರ ಅವರು ಸ್ಪರ್ಧೆಯನ್ನ ಮಾಡಬಹುದು ಅನ್ನುವಂತ ಕುತೂಹಲ ಇದೆ ಬಿಎಸ್ ಯಡಿಯೂರಪ್ಪ ಅವರು ಶಿಕಾರಿಪುರದಿಂದ ಗೆದ್ದಿರುವಂತ ಜನನಾಯಕ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಸೀಟ್ಗಳನ್ನು ತಂದುಕೊಟ್ಟವರು ಕೂಡ ಬಿಎಸ್ ಯಡಿಯೂರಪ್ಪ ಅವರು ಪ್ರಮುಖರಾಗಿ ಕಾಣಿಸಿಕೊಳ್ತಾರೆ ಈಗ ಶಿಕಾರಿಪುರವನ್ನೇ ಮಗನಿಗೆ ಬಿಟ್ಟು ಕೊಡ್ತಾರಾ ಅಪ್ಪನ ಕ್ಷೇತ್ರದಿಂದಲೇ ಬಿವೈ ವಿಜಯೇಂದ್ರ ಅವರು ನಿಲ್ತಾರ ಅನ್ನುವಂತ ಕುತೂಹಲ ಇದೆ ಹಾಗಾದ್ರೆ ಬಿವೈ ವಿಜಯೇಂದ್ರ ಅವರ ಸ್ಪರ್ಧೆಯ ಬಗ್ಗೆ ಏನು ಹೇಳಿದ್ದಾರೆ ಯಡಿಯೂರಪ್ಪ ಅವರು ಬನ್ನಿ ನೋಡೋಣ ಯಾರು ಬರ್ತಾರೆ ಅವರು ಸ್ವಾಗತ ಯಾರು ಹೋಗ್ತಾರೆ ಅವರ ಸಂತೋಷದಿಂದ ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಬಾರಿಗೆ ಮಂಡ್ಯ ಜಿಲ್ಲೆಗೆ ಮತ್ತೆ ಬರ್ತಾ ಇದ್ದಾರೆ ಅಮಿತ್ ಶಾಜಿಯವರು ನಿರಂತರವಾಗಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಇದೆಲ್ಲವೂ ಸಹ ಪಕ್ಷವನ್ನು ಕಟ್ಟೋದಕ್ಕೆ ಅಧಿಕಾರಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಶಿಕಾರಿಪುರದಲ್ಲಿ ನಿಲ್ಬೋದು ಅಂತ ಅಂದ್ಕೊಂಡಿದ್ದೆ ಯಾರು ಬರ್ತಾರೆ ಅವರು ಸ್ವಾಗತ ಯಾರು ಹೋಗ್ತಾರೆ ಅವರ ಸಂತೋಷ